ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಹರಿಸಲು ಸರ್ಕಾರ ವಿಳಂಬ ರಾಜಕಾರಣ ಮಾಡುತ್ತಿದೆ ಅಂತ ನೀರಾವರಿ ಹೋರಾಟಗಾರ ಮತ್ತು ಮಾಜಿ ಸಚಿವ ಸೊಗಡು ಶಿವಣ್ಣ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿ ಕಾಮಗಾರಿ ನಡೆಯುತ್ತಿರುವ ಬಾಗೂರು ನವಿಲೆ ದಂಡೆ ಬಳಿಯೇ ಠಿಕಾಣಿ ಹೂಡಿದ್ದಾರೆ. ಹೇಮಾವತಿ ನೀರು ಜಿಲ್ಲೆಗೆ ಬರಲು ವಿಳಂಬವಾಗುವುದೆಂಬ ಮಾಹಿತಿ ತಿಳಿಯುತ್ತಿದ್ದಂತೆ ಕಾಮಗಾರಿ ನಡೆಯುತ್ತಿರುವ ಸ್ಥಳದಲ್ಲೇ ಮೊಕ್ಕಾಂ ಹೂಡಿರುವ ಮಾಜಿ ಸಚಿವ ಶಿವಣ್ಣ ಗೋರೂರಿನಲ್ಲಿರುವ ಹೇಮಾವತಿ ಜಲಾಶಯ ಬಹುತೇಕ ಭರ್ತಿಯಾಗಿದ್ದರು. ತುಮಕೂರು ಜಿಲ್ಲೆಗೆ ಈವರೆಗೂ ಸರ್ಕಾರ ಒಂದು ಹನಿ ನೀರು ಹರಿಸಿಲ್ಲ. ನಾಗಮಂಗಲದ ಕಡೆ ಮಾತ್ರ ಹೇಮಾವತಿ ನೀರು ಹರಿಸುತ್ತಿದೆ ಎಂದು ಆರೋಪಿಸಿದರು. ಜಿಲ್ಲೆಯ ರೈತರು, ನಾಗರಿಕರು, ಜಾನುವಾರುಗಳು, ವ್ಯಾಪಾರ, ಕೈಗಾರಿಕೆ ಸೇರಿದಂತೆ ಜಿಲ್ಲೆಗೆ ಭಾರೀ ದುಷ್ಪರಿಣಾಮ ಉಂಟಾಗ್ತಾ ಇದೆ. ಜಿಲ್ಲೆಗೆ ಹೇಮಾವತಿ ನೀರು ಹರಿಸುವವರೆಗೂ ಹೋರಾಟ ಮುಂದುವರಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಊರುಕೆರೆ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನಂಜುಂಡಪ್ಪ, ತಿಪಟೂರು ನಗರಸಭೆ ಮಾಜಿ ಸದಸ್ಯ ಎಂಪಿ ಪ್ರಸನ್ನ ಕುಮಾರ್ ಹಾಗೂ ಇನ್ನಿತರ ಸ್ಥಳೀಯರು ಭಾಗಿಯಾಗಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಕುಣಿಗಲ್ ರಸ್ತೆಯ ರಾಮಕೃಷ್ಣ ನಗರದ ಶ್ರೀ ಶಿರಡಿ ಸಾಯಿಬಾಬಾ ದೇಗುಲ ಸೇರಿದಂತೆ ನಗರದ ವಿವಿಧೆಡೆ ಇರುವ ಸಾಯಿಬಾಬಾ ದೇಗುಲಗಳಲ್ಲಿ ಗುರುಪೂರ್ಣಿಮೆಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ರಾಮಕೃಷ್ಣ ನಗರದ ಸಾಯಿನಾಥ ಮಂದಿರದಲ್ಲಿ ಗುರುಪೂರ್ಣಿಮೆಯ ಅಂಗವಾಗಿ ಬೆಳಗ್ಗೆ 6 ಗಂಟೆಗೆ ಕಾಕಡಾರತಿ, 7 ಗಂಟೆಗೆ ಅಭಿಷೇಕ ಮತ್ತು ಅಲಂಕಾರ, 8 ಗಂಟೆಗೆ ರುದ್ರಾಭಿಷೇಕ, 10 ಗಂಟೆಗೆ ಗುರುಗಳ ಆವಾಹನೆ ಪೂಜಾ, ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ನೆರವೇರಿತು. ಸಾಯಿಬಾಬಾ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮಾಜಿ ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ಮನುಷ್ಯ ವಯಸ್ಸಾದ ನಂತರ ಧಾರ್ಮಿಕತೆಯತ್ತ ವಾಲುವುದು ಬಹಳ ಉತ್ತಮ ಕಾರ್ಯ. ಈ ನಿಟ್ಟಿನಲ್ಲಿ ತಾವು ಸಹ ಸಾಯಿಬಾಬಾ ಸೇವೆ ಮಾಡುತ್ತಾ ಧಾರ್ಮಿಕತೆಯತ್ತ ಸಾಗುತ್ತಿದ್ದೇನೆ. ಪ್ರತಿಯೊಬ್ಬರೂ ಸಹ ಬದುಕಿನಲ್ಲಿ ಧಾರ್ಮಿಕತೆಯನ್ನು ಮೈಗೂಡಿಸಿಕೊಳ್ಳಬೇಕು. ಆಷಾಢ ಮಾಸದಲ್ಲಿ ಬರುವ ಬಹಳ ಪವಿತ್ರವಾದ ಗುರುಪೂರ್ಣಿಮೆಯನ್ನು ಕಳೆದ 12 ವರ್ಷದಿಂದಲೂ ಈ ಸಾಯಿನಾಥ ಮಂದಿರದಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗುತ್ತದೆ ಎಂದು ತಿಳಿಸಿದರು. ಇದೇ ವೇಳೆ ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಸಾಯಿಬಾಬಾ ಅವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಈ ವೇಳೆಯಲ್ಲಿ ದೇವಾಲಯದ ಕಾರ್ಯದರ್ಶಿ ಗುರುಸಿದ್ದಪ್ಪ, ಶಿವಪ್ರಸಾದ್, ಹರೀಶ್, ಸಿದ್ದಲಿಂಗೇಗೌಡ, ಸುಧಾ ಮತ್ತಿತರರು ಇದ್ದರು. ಕರ್ನಾಟಕ ಸಂಭ್ರಮ 50ರ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಶಿರಾ ಕ್ಷೇತ್ರದ ಶಾಸಕ ಹಾಗೂ ಕನ್ನಡಪರ ಸಂಘಟನೆಗಳ ನೇತೃತ್ವದಲ್ಲಿ ಅದ್ದೂರಿಯಿಂದ ಸ್ವಾಗತ ಕೋರಲಾಯಿತು. ಶಾಸಕ ಟಿಬಿ ಜಯಚಂದ್ರ ಮಾತನಾಡಿ, ಕರ್ನಾಟಕ ಎಂದು ನಾಮಕರಣಗೊಂಡ 50 ವರ್ಷಗಳ ಈ ಸವಿ ನೆನಪಿಗಾಗಿ ರಾಜ್ಯ ಸರ್ಕಾರವು ಕನ್ನಡ ಭುವನೇಶ್ವರಿ ತಾಯಿಯ ಜ್ಯೋತಿ ರಥಯಾತ್ರೆಯ ಮೂಲಕ ಕನ್ನಡ ನಾಡಿನ ಹಿರಿಮೆಯನ್ನು ಪ್ರತಿ ಹಳ್ಳಿಗೂ ತಲುಪಿಸುವ ಮಹತ್ತ ಕಾರ್ಯವನ್ನು ಮಾಡಿರುವುದು ಶ್ಲಾಘನೀಯ ಎಂದು ತಿಳಿಸಿದರು. ನೂರಾರು ವಿದ್ಯಾರ್ಥಿಗಳು ಹಾಗೂ ವಾದ್ಯಮೇಳಗಳೊಂದಿಗೆ ಕಲಾವಿದರು ಹೆಜ್ಜೆ ಹಾಕಿ ಮೆರವಣಿಗೆಯನ್ನು ಮೆರುಗುಗೊಳಿಸಿದರು. ನಾಡಿನ ಸಂಸ್ಕೃತಿ ಬಿಂಬಿಸುವ ಗಾಯನಕ್ಕೆ ಮಹಿಳೆಯರ ನೃತ್ಯವು ಎಲ್ಲರ ಗಮನ ಸೆಳೆಯಿತು. ರಾಜ್ಯದಲ್ಲಿ ದಿನೇ ದಿನೇ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಿದ್ದು ಡೆಂಗ್ಯೂ ಭೂತದ ವಿರುದ್ಧ ಹೋರಾಡಲು ಶಿರಾ ನಗರದಾದ್ಯಂತ ಕೀಟನಾಶಕ ಔಷಧಿಯನ್ನು ಸಿಂಪಡಿಸಲಾಯಿತು. ನಗರದ ವಿವಿಧ ವಾರ್ಡ್ಗಳಲ್ಲಿ ಫಾಗಿಂಗ್ ಯಂತ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ನಗರಸಭೆಯ ಆಯುಕ್ತ ರುದ್ರೇಶ್, ರೋಗವನ್ನು ನಿಭಾಯಿಸಲು ಔಷಧಿಗಳ ಕೊರತೆಯಿಲ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವೆಲ್ಲರೂ ಉತ್ತಮ ತಯಾರಿ ನಡೆಸಿದ್ದೇವೆ. ಸೊಳ್ಳೆಗಳ ಸಂತಾನೋತ್ಪತ್ತಿಯ ತಾಣಗಳನ್ನು ಗುರುತಿಸಿ ನಾಶ ಕಾರ್ಯ ನಡೆಸಿದ್ದೇವೆ. ಡೆಂಗ್ಯೂ ಪರಿಸ್ಥಿತಿ ಕುರಿತು ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಧಿಕಾರಿಗಳ ಪ್ರಕಾರ ಫಾಗಿಂಗ್ ಮತ್ತು ಯಂತ್ರಗಳನ್ನು ನಿಯೋಜಿಸಲಾಗಿದೆ ಎಂದು ವಿವರಿಸಿದರು. ಮಾನ್ವಿ ತಾಲೂಕಿನಲ್ಲಿ ನಡೆದ ಹಡಪದ ಅಪ್ಪಣ್ಣ ಜಯಂತಿಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಗೈರಾಗಿದ್ದು ಹಡಪದ ಸಮುದಾಯಕ್ಕೆ ಕಾಂಗ್ರೆಸ್ ಕೊಡುಗೆ ಏನಿಲ್ಲ ಅಂತ ಸಾಮಾಜಿಕ ಕಾರ್ಯಕರ್ತ ಪಂಪಾವತಿ ಹಡಪದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾನ್ವಿಲಿ ಕಳೆದ 20 ವರ್ಷದಿಂದ ಕಾಂಗ್ರೆಸ್ ಆಡಳಿತವಿದ್ದರೂ ಹಡಪದ ಅಪ್ಪಣ್ಣನವರ ಸಮುದಾಯ ಭವನ ನಿರ್ಮಿಸಿಲ್ಲ. ಮಹಾನ್ ಮೇಧಾವಿ ಬಸವಣ್ಣನವರ ಅನುಯಾಯಿ ಹಡಪದ ಅಣ್ಣಪ್ಪ ಜಯಂತಿಗೆ ಬಾರದೆ ಅಧಿಕಾರಿಗಳು ಅಗೌರವ ತೋರಿದ್ದಾರೆ. ಸರ್ಕಾರವೇ ಇದಕ್ಕೆ ಉತ್ತರ ಕೊಡಬೇಕು ಎಂದು ಗುಡುಗಿದರು. ಮಾನ್ವಿ ತಾಲೂಕಿನಲ್ಲಿ ಮಾಡಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಕಲುಷಿತಗೊಂಡು ಸುಮಾರು 16 ಜನಕ್ಕೆ ವಾಂತಿ ಭೇದಿ ಆದ ಕಾರಣ ಗ್ರಾಮಕ್ಕೆ ದಿಢೀರನೆ ಭೇಟಿ ನೀಡಿದ ಶಾಸಕ ಜಿ ಹಂಪಯ್ಯ ನಾಯಕ ಸಾರ್ವಜನಿಕರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ.
ನಾಲ್ಕು ಜನ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದು 12 ಜನರಿಗೆ ಮಾಡಗಿರಿ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಗ್ರಾಮಸ್ಥರು ಆರೋಗ್ಯದಲ್ಲಿ ಸುಧಾರಿಸುವವರೆಗೂ ವೈದ್ಯರು ಸರಿಯಾದ ಚಿಕಿತ್ಸೆಯನ್ನು ನೀಡಬೇಕೆಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರು. ಕಲುಷಿತಗೊಂಡಿರುವ ನೀರನ್ನು ಪರೀಕ್ಷೆಗೆ ಕಳುಹಿಸಲಾಗಿದ್ದು ವರದಿ ಬಂದ ತಕ್ಷಣ ನನ್ನ ಗಮನಕ್ಕೆ ತನ್ನಿ ಎಂದು ಸ್ಥಳದಲ್ಲಿದ್ದ ಕುಡಿಯುವ ನೀರು ಸರಬರಾಜು ಮಂಡಳಿ ಅಧಿಕಾರಿ ಸತೀಶ್ಗೆ ಸೂಚನೆ ನಿಟ್ಟಾಗಿ ಸೂಚನೆಯನ್ನು ನೀಡಿದರು. ಕೊರಟಗೆರೆ ತಾಲೂಕಿನ ಕ್ಯಾಮಿನಹಳ್ಳಿ ಆಂಜನೇಯ ದೇವಾಲಯ ಆವರಣದಲ್ಲಿ ಕರಡಿ ಪ್ರತ್ಯಕ್ಷವಾಗಿತ್ತು. ಕರಡಿ ಓಡಾಟವನ್ನು ಕಂಡು ಸ್ಥಳೀಯ ರೈತರು ಮತ್ತು ಭಕ್ತವೃಂದ ಬೆಚ್ಚಿಬಿದ್ದಿದ್ದಾರೆ. ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಆಂಜನೇಯ ದೇವಾಲಯ ಆವರಣದಲ್ಲಿ ಕರಡಿ ಓಡಾಟ ಕಂಡುಬಂದಿತು. ಸ್ಥಳೀಯ ರೈತರು ಮತ್ತು ಭಕ್ತರಿಂದ ಬೆಚ್ಚಿಬಿದ್ದಿದ್ದಾರೆ. ಅನು ಸ್ಥಳೀಯ ಯುವಕರ ಮೊಬೈಲ್ನಲ್ಲಿ ಕರಡಿ ಸಂಚಾರದ ದೃಶ್ಯ ಸೆರೆಯಾಗಿದೆ. ಆಹಾರ ಅರಸಿ ನಾಡಿನತ್ತ ಬರುತ್ತಿರುವ ಪ್ರಾಣಿಗಳನ್ನು ಕೂಡಲೇ ಸೆರೆ ಹಿಡಿಯುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಎನ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಮೂಡ ಮತ್ತು ವಾಲ್ಮೀಕಿ ಹಗರಣದ ತನಿಖೆನ ಸರ್ಕಾರ ಎಸ್ಐಟಿಗೆ ವಹಿಸಿದ್ದು ಅದರ ಚರ್ಚೆ ಬೇಡ ಅಂತ ಸಚಿವ ಕೆಎಚ್ ಸರ್ವರಿಗೂ ಗುರುಪೂರ್ಣಿಮಾ ಶುಭಾಶಯ ಕೋರಿದ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಬಿಜೆಪಿಯವರು ಸದನದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ. ಅಧಿವೇಶನ ಸುಸೂತ್ರವಾಗಿ ನಡೆಸಲು ಬಿಜೆಪಿಯವರು ಬಿಡುತ್ತಿಲ್ಲ. ವಾಲ್ಮೀಕಿ ಹಗರಣದ ವಿಚಾರವನ್ನು ನಾವು ಜನರಿಗೆ ತಿಳಿಸಿದ್ದೇವೆ. ಈಗಾಗಲೇ ಹಣವನ್ನು ವಾಪಸ್ ಪಡೆಯಲಾಗಿದೆ. ಒಂದಷ್ಟು ಹಣ ಡೆಪಾಸಿಟ್ ಆಗಿದೆ. ತಪ್ಪು ಯಾರೇ ಮಾಡಿದರೂ ಶಿಕ್ಷೆ ಆಗುತ್ತದೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಈಗ ಅದೇ ಚರ್ಚೆ ಬೇಡ ಎಂದರು. ಕೆಎಚ್ ಮುನಿಯಪ್ಪ ಹಾಗೂ ಬೆಂಬಲಿಗರ ವಿರುದ್ಧ ಅಭ್ಯರ್ಥಿ ಕೆವಿ ಗೌತಮ್ ಪಕ್ಷ ವಿರೋಧಿ ನಡೆಸಿರುವ ದೂರು ವಿಚಾರ ಯಾರು ದೂರು ಕೊಟ್ಟಿದ್ದಾರೆ ಅವರನ್ನೇ ಹೋಗಿ ಕೇಳಿ ಎಂದು ಉತ್ತರಿಸಿದರು. ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಗುರುವಂದನಾ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಶಿರಡಿ ಸಾಯಿಬಾಬಾದು ಇಡೀ ರಾಷ್ಟ್ರದಲ್ಲಿ ಕೂಡ ಇವತ್ತು ದಿನವಿಡೀ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರ ನಡೀತಾ ಇದೆ. ದೇವ್ರನ್ನ ಪ್ರಾರ್ಥನೆ ಮಾಡೋಣ, ಸಾಯಿಬಾಬಾನ ಒಳ್ಳೆ ಮಳೆ ಬೆಳೆ ಆಗಿ ಸಮೃದ್ಧಿಯಾಗಿ ಎಲ್ಲರೂ ಅಣ್ಣ ತಮ್ಮಂದ್ರಾಗಿ ಭಾತೃತ್ವದಿಂದ ಬಾಳಿ ಬರ್ಕೋಣ. ಈ ಸಾರಿ ಮಳೆನೂ ಚೆನ್ನಾಗಿ ಶುರು ಆಗಿದೆ. ಅದಂಗೆ ಮುಂದುವರೆದ್ರೆ ಒಳ್ಳೆ ಬೆಳೆ ಬೆಳೆ ಆಗುತ್ತೆ. ರೈತರು, ರೈತ ಕಾರ್ಮಿಕರು, ಎಲ್ಲ ವರ್ಗದ ಜನರು ಕೂಡ ನೆಮ್ಮದಿಯಾಗಿರೋಕೆ ಅವಕಾಶ ಆಗ್ತದೆ. ಅದಕ್ಕೆ ದೇವ್ರನ್ನ ಪ್ರಾರ್ಥನೆ ಮಾಡೋಣ. ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ 40 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಹೆಸರಿಗೆ. ಅದಕ್ಕೊಂದು ಎನ್ಕ್ವೈರಿ ಕಮಿಟಿ ಮಾಡಿದ್ದಾರೆ. ರಿಪೋರ್ಟ್ ಬರ್ತದೆ, ಸತ್ಯ ಹೊರಬೀಳ್ತದೆ. ಅವರೇನಂತ ಕೆಲಸ ಮಾಡಿಲ್ಲ, ಸುಮ್ಮನೆ ರಾಜಕೀಯವಾಗಿ ಇವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಕೇಳಲಿ, ವಿಧಾನಸಭೆ ಇರೋದೇನಂದ್ರೆ ವಿಷಯಗಳನ್ನು ಚರ್ಚೆ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಏನೆಲ್ಲ ಆಗಬೇಕಾಗಿದೆ ಅಭಿವೃದ್ಧಿಗೆ ಮಾತಾಡೋದು. ಹೌಸ್ ಅನ್ನ ಅಸೆಂಬ್ಲಿಯನ್ನ ನಿಲ್ಲಿಸಿ ಏನು ಕಾರ್ಯ ಸಾಧನೆ ಮಾಡ್ತಾರೆ ತಿಳಿಸಿದ್ದೀರಿ ಜನಕ್ಕೆ? ಏನು 87 ಕೋಟಿ ರೂಪಾಯಿ ಆಗಿದೆ, ಇಲ್ಲ 30-40 ಕೋಟಿ ಜಮಾ ಆಗಿದೆ, ಒಂದಷ್ಟು ಫಿಕ್ಸೆಡ್ ಕೂಡ ಇದೆ. ಅದೆಲ್ಲವನ್ನು ವಾಪಸ್ ತಗೊಳ್ಳೋದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಂಡಿದೆ. ವಾಪಸ್ ಬರ್ತದೆ. ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳೋದು ಮಾಡ್ತಾರೆ. ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ತಾರೆ, ಅದರನ್ನ ಯಾರು ಮಾತಾಡೋಂಗಿಲ್ಲ. ಯಾರು ತಪ್ಪು ಮಾಡಿದ್ರು ಯಾರು ಕಾನೂನಿಗಿಂತ ದೊಡ್ಡವರಲ್ಲ, ಅದು ನಡೀತದೆ. ಆದ್ರೆ ಹಣ ವಾಪಸ್ ಬರ್ತದೆ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಇನ್ನೇನಪ್ಪ ಅಲ್ಲ ಸರ್, ಈಗ ಮೂಲ ವಾರ ದೂರು ಕೊಟ್ಟಿದ್ದಾರೆ ಸರ್, ನಿನ್ನೆ ಡಿಸಿಕ್ ದೂರು ಕೊಟ್ಟಿದ್ದಾರೆ ಸರ್, ಅಂದ್ರೆ ಅವ್ರು ಮೋಸ ಮಾಡಿ ತಗೊಂಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ಸರ್. ಈಗ ಈ ವಿಷಯ ಇಡಿ ಎನ್ಕ್ವೈರಿ ಆಗ್ತಾ ಇದೆ. ನಮ್ಮ SIT ಕೂಡ ಇದು ಎನ್ಕ್ವೈರಿ ನಡೀತಾ ಇದೆ. ಇದರಿಂದ ನಾವು ಆ ಎನ್ಕ್ವೈರಿಗಳು ಪೂರ್ತಿ ಪ್ರಮಾಣದಲ್ಲಿ ಆಗುವವರೆಗೂ ಕೂಡ ಏನಾಗಿದೆ ಅಂತ ಹೇಳೋದು. ಆದರೆ ಹಣ ದುರುಪಯೋಗ ಆಗಿದೆ, ಹಣ ತೆಗೆದುಕೊಂಡು ಹೋಗಿದ್ದಾರೆ, ಹಣ ವಾಪಸ್ ತೆಗೆದುಕೊಳ್ಳುವಂಥ ಕಾರ್ಯಕ್ರಮ ಸರ್ಕಾರ ಮಾಡ್ತಾ ಇದೆ. ಯಾರು ತೆಗೆದುಕೊಂಡು ಹೋಗಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಹೇಳಿದ್ದೇವೆ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಸರ್, ಈಗ ಲೋಕಸಭಾ ಗುರು ಪೂರ್ಣಿಮೆ ವಿಶೇಷ ಹಿನ್ನೆಲೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಕೋಲಾರ ನಗರದ ಸಾಯಿಬಾಬಾ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ದೇವರ ದರ್ಶನದ ನಂತರ ಜನತೆಗೆ ಪ್ರಸಾದ ಹಂಚಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನಾಡಿನ ಸಮಸ್ತ ಜನತೆಗೆ ಭಗವಂತ ಉತ್ತಮ ಆರೋಗ್ಯ ನೀಡಿ ಕಾಪಾಡಲಿ ಅಂತ ಪ್ರಾರ್ಥನೆ ಸಲ್ಲಿಸಿದರು. ಜೊತೆಗೆ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಲಿ ಅಂತ ಹಾರೈಸಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಭಗವಾನ್ ಶ್ರೀ ಶ್ರೀ ಸತ್ಯಸಾಯಿ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಬೆಳಗ್ಗೆಯಿಂದನೂ ಸುಮಾರು ದೇವಸ್ಥಾನಗಳಿಗೆ ಹೋಗಿದ್ರು. ಅದೇ ರೀತಿಯಲ್ಲಿ ಪ್ರತಿ ವರ್ಷದಂತೆ
ಈ ದಿನವೂ ನಮ್ಮ ಕೋಲಾರದ ಶಿರಡಿ ಸಾಯಿ ಮಂದಿರಕ್ಕೆ ಬಂದೆ. ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇಡೀ ದೇಶದಲ್ಲಿ ರೈತರು ಪ್ರತಿಯೊಬ್ಬರಿಗೂ ಒಳ್ಳೆ ಆಯುಷ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು, ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸ್ವಲ್ಪ ಮಳೆ ಕಡಿಮೆ ಇದೆ. ಹೆಚ್ಚಿನ ಮಳೆ ಬಂದು ಕರ್ನಾಟಕ ರಾಜ್ಯದಲ್ಲಿ ಏನು ಡೆಂಗು ಜ್ವರ ಇನ್ನೊಂದು ಮತ್ತೊಂದು ಇದೆ ಅದೆಲ್ಲ ನಿವಾರಣೆ ಆಗಿ ಜನ ಎಲ್ಲ ಆರೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲದೆ ಜನಗಳ ಪರವಾಗಿ ಕೆಲಸ ಮಾಡೋಂಥ ರೀತಿಯಲ್ಲಿ ಭ್ರಷ್ಟಾಚಾರ ಇದ್ದಾರೆ ಅವರೆಲ್ಲ ಪರ್ಮನೆಂಟಾಗಿ ಮನೆಗೆ ಹೋಗುವಂಥ ರೀತಿಯಲ್ಲಿ ಆ ಭಗವಂತ ಆಶೀರ್ವಾದ ಮಾಡಿ. ಗುಬ್ಬಿ ತಾಲೂಕಿನ ಬ್ಯಾಡಗರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಡೇನ್ಸಪಾಳ್ಯ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರುವ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಬುಡೇನ್ಸಪಾಳ್ಯ ಗ್ರಾಮವು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಗ್ರಾಮವಾಗಿದ್ದು, ಕಳೆದ 10 ವರ್ಷಗಳಿಂದ ಚರಂಡಿ ನಿರ್ಮಾಣವಾದರೂ ಅಂದಿನಿಂದ ಇಂದಿನವರೆಗೂ ಚರಂಡಿಯನ್ನು ಸ್ವಚ್ಛಗೊಳಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಆಕ್ರೋಶವನ್ನು ಗ್ರಾಮಸ್ಥರು ವ್ಯಕ್ತಪಡಿಸಿದರು. ಚರಂಡಿ ಸಂಪೂರ್ಣವಾಗಿ ತ್ಯಾಜ್ಯ ಕಲುಷಿತ ಕೊಳಚೆ ನೀರಿನಿಂದ ಆವೃತವಾಗಿತ್ತು. ಚರಂಡಿಯಲ್ಲಿ ನೀರು ಹರಿದು ಮುಂದಕ್ಕೆ ಹರಿದು ಹೋಗದೆ ಅಕ್ಕಪಕ್ಕದ ಮನೆಗಳು ಶಿಥಿಲವಾಗಿದೆ. ಇನ್ನು 2-3 ದಿನಗಳ ಒಳಗೆ ಸಂಬಂಧಪಟ್ಟ ಅಧಿಕಾರಿಗಳು ಚರಂಡಿಯನ್ನು ಸ್ವಚ್ಛಗೊಳಿಸದೇ ಇದ್ರೆ ಗ್ರಾಮ ಪಂಚಾಯಿತಿಯ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಕಿಡಿಕಾರಿದರು. ಇತ್ತೀಚೆಗೆ ರಾಜ್ಯದಲ್ಲಿ ಡೆಂಗ್ಯೂ ಸಾಂಕ್ರಾಮಿಕ ರೋಗ ಹರಡುತ್ತಿದ್ದು, ನಮ್ಮ ಗ್ರಾಮದ ಜನರು ಭಯಭೀತರಾಗಿದ್ದಾರೆ. ರಾತ್ರಿ ವೇಳೆಯಲ್ಲಿ ವಿಷಪೂರಿತ ಜಂತುಗಳ ಕಾಟದಿಂದ ಮಕ್ಕಳು ಮತ್ತು ವೃದ್ಧರು ಆಚೆ ಬರಲು ಭಯದ ವಾತಾವರಣ ಸೃಷ್ಟಿಯಾಗಿದೆ. ಪ್ರತಿನಿತ್ಯ ಬಾಗಿಲನ್ನು ಹಾಕಿಕೊಂಡು ವಾಸ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅಂತ ತಮ್ಮ ನೋವನ್ನು ತೋಡಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ ನಸೀರ್ ಅಹಮದ್, ರೆಹಮಾನ್ ನಜೀಮಾ, ಗೌಸ್ ಮೌದೀನ್, ಮೊಹಮ್ಮದ್ ಇಕ್ಬಾಲ್, ಶಾಹಿದ್ ಅಬಿ, ಇರ್ಫಾನ್, ಬಸೀರ್ ಸೇರಿದಂತೆ ಇತರೆ ಗ್ರಾಮಸ್ಥರು ಹಾಜರಿದ್ದರು. ಮೋಹನ್, ಎಂಎನ್ ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಚಿಕ್ಕಬಳ್ಳಾಪುರ ತಾಲೂಕಿನ ಬಿಕ್ಕಲಹಳ್ಳಿ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಹೊಂದಿರುವ ಯೋಗ ಮುನೀಶ್ವರ ದೇವಾಲಯದಲ್ಲಿ ಗುರು ಪೂರ್ಣಿಮೆಯ ಅಂಗವಾಗಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಗೋವು ಮತ್ತು ಶ್ವಾನ ಪೂಜೆ ಮತ್ತು ಪೂರ್ಣಾಹುತಿ ಹೋಮ ಹವನವನ್ನು ಏರ್ಪಡಿಸಲಾಗಿತ್ತು. ಗುರು ಪೂರ್ಣಿಮೆಯ ಅಂಗವಾಗಿ ದೇಶದ ಅನೇಕ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ಮತ್ತು ಹೋಮ ಹವನಗಳು ನಡೆದದ್ದು ಚಿಕ್ಕಬಳ್ಳಾಪುರ ತಾಲೂಕು ಬಾಲಕುಂಟಹಳ್ಳಿ ಸಮೀಪದ ಬಿಕ್ಕಲಹಳ್ಳಿ ಯೋಗ ಮುನೀಶ್ವರ ದೇವಾಲಯದಲ್ಲಿ ಶಿವಪಾರ್ವತಿ ಬೃಹದಾಕಾರದ ಮೂರ್ತಿಗಳ ಸನ್ನಿಧಾನದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದರು. ಯೋಗ ಮುನೀಶ್ವರ ಆಶ್ರಮದ ಧರ್ಮದರ್ಶಿ ಡಾಕ್ಟರ್ ಮಂಜುನಾಥ್ ಮಾತನಾಡಿ, ಯೋಗ ಮುನೀಶ್ವರನ ಪ್ರತಿಷ್ಠೆಯಿಂದ ಪ್ರತಿದಿನ ಭಕ್ತರ ಸಂಖ್ಯೆ ಹೆಚ್ಚುತ್ತಿದೆ. ಪ್ರಾರಂಭದಲ್ಲಿ ವರ್ಷಕ್ಕೆ 4 ವಿಶೇಷ ಕಾರ್ಯಕ್ರಮಗಳನ್ನು ಮಾತ್ರ ನಡೆಸುತ್ತಿದ್ವು, ಆದರೆ ಈಗ ತಿಂಗಳಿಗೆ 2-3 ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತಿವೆ. ಭಕ್ತರು ದೇವರನ್ನು ನೋಡಿದ ಮೇಲೆ ಅವರ ಬಯಕೆಗಳು ನೆರವೇರುತ್ತದೆ ಎಂಬ ನಂಬಿಕೆ ಅವರಲ್ಲಿ ಇದೆ. ಇಲ್ಲಿ ಬರುವ ಪ್ರಯಾಣದ ಸಮಯದಲ್ಲಿ ಕಷ್ಟಪಟ್ಟರು ಹಿಂತಿರುಗುವಾಗ ಸಂತೋಷದಿಂದ ತೆರಳುತ್ತಾರೆ ಅಂತ ತಿಳಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಯೋಗ ಮುನೀಶ್ವರನೇ ಮೊದಲಿಗೆ ಪ್ರತಿಷ್ಠಾಪನೆ ಆಗಿದೆ, 20 ವರ್ಷಗಳಾಯಿತು. ಈ ಕ್ಷೇತ್ರದಲ್ಲಿ ಯಪ್ಪ ಯೋಗ ಮುನೀಶ್ವರ ಯೋಗದಲ್ಲಿ ಯಾವತ್ತು ಬಂದು ಕುತ್ಕೊಂಡು ಭಕ್ತಾದಿಗಳು ಏನೇ ಕೇಳಿ ಅವರಿಗೆ ಕಷ್ಟಗಳಲ್ಲಿ ಇಂಥ ಯಾರು ಬರಬೇಕಾದ್ರೆ ಅಳ್ಕೊಂಡು ಬರ್ತಾರೆ, ಹೋಗ್ಬೇಕಾದ್ರೆ ನಗ್ನಗ್ತಾ ಹೋಗ್ತಾರೆ, ಆದ್ರೆ ಇಲ್ಲಿಂದ ಹೋಗೋದಕ್ಕೆ ಇಷ್ಟಪಡಲ್ಲ, ಬರಬೇಕಾದ್ರೆ ತುಂಬಾ ಒದ್ದಾಡ್ಕೊಂಡು ಬಂದಿರ್ತಾರೆ. ಈ ಕ್ಷೇತ್ರದೊಳ ಯಪ್ಪ ಒಳಗೆ ಕರೆಸ್ಕೊಂಡ ಮೇಲೆ ಹೋಗೋದಕ್ಕೆ ಮನ್ಸು ಕೊಡೋದಲ್ಲ, ಆನಂದವಾಗಿ ಹೋಗ್ಬೇಕಾದ್ರೆ ಆನಂದವಾಗಿ ಅವ್ರ ಕಷ್ಟಗಳನ್ನೆಲ್ಲ ಹೋಗಲಾಡಿಸಿ ಆನಂದದಿಂದ ಕಳಿಸ್ಕೊಡ್ತಾನೆ. 20 ವರ್ಷದಿಂದ ಯಪ್ಪ ದಿನೇ ದಿನೇ ನೀವೇ ನೋಡ್ಬೋದು, 20 ವರ್ಷದಿಂದ ಏನೂ ಇರಲಿಲ್ಲ, ಇವತ್ತು ದಿನೇ ದಿನೇ ಯಪ್ಪ ಯಾವ ರೀತಿಯಲ್ಲಿ ಎಲ್ಲ ಏನು ಕಷ್ಟಗಳು ಕಷ್ಟಗಳಿಂದ ಬರ್ತಾರೋ ಅವರು ಆ ಕಷ್ಟಗಳನ್ನೆಲ್ಲ ದಯಪಾಲಿಸಿ ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಯೋಗ ಮುನೀಶ್ವರ. ಇವತ್ತು ಗುರು ಪೌರ್ಣಿಮೆ ಇರೋದ್ರಿಂದ ಬಹಳ ವಿಜೃಂಭಣೆಯಿಂದ ನಡೆದಿದೆ ಬೆಳಗ್ಗೆಯಿಂದ ಕಾರ್ಯಕ್ರಮಗಳು. ನಾವು ಸಾಮಾಯಿಕ ಸತ್ಯನಾರಾಯಣ ಸ್ವಾಮಿ ಪೂಜೆನ ಭಕ್ತಾದಿಗಳ ಕೋರಿಕೆ ಮೇಲೆ ಮಾಡಿದೊಂದು 2-3 ಭಕ್ತಾದಿಗಳು ಬಂದು ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮನೇಲಿ ಮಾಡೋಕ್ಕಾಗ್ತಾ ಇಲ್ಲ, ನಾವು ಸಾಮೂಹಿಕವಾಗಿ ಇಲ್ಲೇ ಏನಾದರೂ ಮಾಡಿ ಅಂತ ಕೇಳಿಕೊಂಡಾಗ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಸಮೇತ ಮಾಡಿದ್ದು. ನೀವು ನೋಡ್ಬೋದು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಅವಕಾಶ, ನೀವು ಪೂಜೆ ಪುನಸ್ಕಾರದಲ್ಲಿ ಅವರೇ ಕೂತ್ಕೊಂಡು ಮಾಡೋ ಥರ ಅವಕಾಶ ಮಾಡಿಕೊಟ್ಟು ಎಲ್ಲರೂ ವಿಜೃಂಭಣೆಯಿಂದ ಪೂಜೆ ಮಾಡಿ ಸಂತೋಷದಿಂದ ಎಲ್ಲ ಊಟ ಮಾಡ್ಕೊಂಡು ಆನಂದದಿಂದ ಇದ್ದಾರೆ ಎಲ್ಲ ಭಕ್ತಾದಿಗಳು. ಮತ್ತು ಗುರು ಪೌರ್ಣಿಮೆ ದಿವಸ ಬಹಳ ವಿಶೇಷವಾಗಿ ಕ್ಷೇತ್ರದಲ್ಲಿ ಪೂಜೆ ನಡೆದಿದೆ, ಅವ್ರಿಗೆ ಅವಕಾಶ ಕೊಡ್ತೀವಿ, ಅವ್ರಿಗೂ ಸಮೇತ ಸೇವೆ ಮಾಡೋದಕ್ಕೆ ಎಲ್ಲ ಕಾರ್ಯಕ್ರಮದಲ್ಲೂ ಅವರು ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಬೆಳಗ್ಗೆಯಿಂದ ಬಂದ್ರೆ ಅವರು ಎಲ್ಲ ಕೆಲಸ ಮಾಡ್ಕೊಂಡು, ಅವ್ರ ದೇವಾಲಯ ಅವ್ರದ್ದು ಅನ್ನೋ ರೀತಿಯಲ್ಲಿ ನಾವು ಎಲ್ಲ ಕೆಲಸಗಳು ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಡು ಸಂಜೆ ಆನಂದದಿಂದ ಸಂಜೆ ಮೇಲೆ ಹೋಗ್ತಾರೆ ಎಲ್ಲ ಭಕ್ತಾದಿಗಳು, ಯಾರು ಬಂದವರು ಯಾರು ಹೋಗೋದೇ ಇಲ್ಲ. ಈ ಯೋಗ ಮುನೀಶ್ವರನ್ ಬಂದು ಕಾಳಭೈರವ ಅವರು ಸ್ವಾಮಿಯ ಇದರಿರೋದ್ರಿಂದ ಅವ್ರಿಗೂ ಪೂಜೆ ಮಾಡ್ತೇವೆ. ಅವ್ರಿಗೆ ನಾವು ಈ ಕ್ಷೇತ್ರದಲ್ಲಿ ಕಾಳಭೈರವನ ಪೂಜೆ ಸ್ಟಾರ್ಟ್ ಆದ್ಮೇಲೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ನಮಗೆ ನಾವೊಂದು 8-9 ವರ್ಷದಿಂದ ಕಾಳಭೈರವನ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದೀವಿ,
ಭಕ್ತ ಸಾಗರನೇ ಹರಿದು ಬರ್ತಾ ಇದೆ ಈಗ. ಆ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಅವ್ರಿಗೆ ಏನೇನು ಕಷ್ಟಗಳಿದೆ ಎಲ್ಲವನ್ನು ಯೋಗ ಮುನೇಶ್ವರ ಸ್ವಾಮಿ ದಯಪಾಲಿಸಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಬರ್ತಾ ಇದೆ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.